ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಎರಡು ಬಗೆಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಎರಡು ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ, ಹಾಗೆಯೇ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಮೊದಲನೇದು ಪಾಲಕ್ ಉತ್ತಪ್ಪಂ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಹಸಿಮೆಣಸಿನ ತುಂಡು ಮಾಡಿ ಹಾಕಿದ್ದೇನೆ. ಹಾಗೆಯೇ ಒಂದು 30 ಪಾಲಕ್ ಎಲೆಗಳನ್ನು ಹಾಕಿದ್ದೇನೆ, ಫ್ರೆಶ್ ಪಾಲಕ್ ಎಲೆ. ಹಾಗೆಯೇ 20 ಪುದೀನ ಎಲೆ ಕೂಡ ಹಾಕಿದ್ದೇನೆ. ಪುದೀನ ಎಲೆ ಆಪ್ಷನಲ್, ಹಾಕಿದರೆ ಸ್ವಲ್ಪ ಫ್ಲೇವರ್ ಬರ್ತದೆ ಅದರದ್ದು. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಾಡಿಸ್ಕೊಳ್ಳಿ. ನಾನು ಎರಡೂ ರೆಸಿಪಿನಲ್ಲೂ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಗೆ ಮಾಡಿಕೊಡ್ಬೋದು, ನಾವು ಕೂಡ ತಿನ್ಬೋದು. ಮತ್ತು ದಿಢೀರಾಗಿ ಆಗ್ತದೆ. ಇದನ್ನು ಸ್ವಲ್ಪ ತಣಿಸ್ಕೊಂಡು, ಹುರಿದಾದ ಮೇಲೆ ತಣಿಸ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ರವೆ ಹಾಕಿದ್ದೇನೆ, ಚಿರೋಟಿ ರವೆ. ಅದಕ್ಕೆ 1 ಕಪ್ ಮೊಸರು ಹಾಕಿದ್ದೇನೆ. ಮಾಡಿಟ್ಟಂಥ ಪಾಲಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಈಗ ಕಲಸ್ಕೊಳ್ಬೇಕು. ಹೀಗೆ ಇದನ್ನು ದಿಢೀರಾಗಿ ಮಾಡ್ಕೊಳ್ಬೋದು. ಈಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಎಷ್ಟು ದಪ್ಪ ಬೇಕು ಅಷ್ಟು ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಇಲ್ಲ ನಾನು. ಹೇಗಿದ್ದರೂ ಉತ್ತಪ್ಪಮ್ ಅಂದಮೇಲೆ ಮೇಲುಗಡೆ ಸ್ವಲ್ಪ ತರಕಾರಿಗಳನ್ನು ಹಾಕಿ ಕಾಯಿಸ್ಲಿಕ್ಕಿರ್ತದೆ ಮಾಡುವಾಗ. ನಿಮಗೆ ಟೈಮ್ ಇದ್ದರೆ ಒಂದು 15-30 ನಿಮಿಷ ಹಾಗೆ ಬಿಡಿ ಇದನ್ನು. ಟೈಮ್ ಇಲ್ಲ ಅಂದರೆ ನೀವು ತಕ್ಷಣವೇ ಕೂಡ ಮಾಡ್ಕೊಳ್ಬೋದು, ದಿಢೀರಾಗಿ ಕೂಡ ಮಾಡ್ಕೊಳ್ಬೋದು. ಹಿಟ್ಟಿನ ಹದ ಸರಿ ಮಾಡಿಕೊಳ್ಳಿ. ಆಮೇಲೆ ಮೇಲ್ಗಡೆ ಟಾಪಿಂಗ್ಸಿಗೆ ಅಂದರೆ ಮೇಲೆ ಹಾಕಲಿಕ್ಕೆ ಈರುಳ್ಳಿ, ಕ್ಯಾರೆಟ್, ಟೊಮ್ಯಾಟೊ 3 ½ ಕಪ್ ತೊಗೊಂಡಿದ್ದೇನೆ ಸಣ್ಣಗೆ ಹೆಚ್ಚಿರೋದು. ಹಾಗೆಯೇ ಶುಂಠಿ 1 ½ ಚಮಚ ಸಣ್ಣಗೆ ಹೆಚ್ಚಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಚಿಟಿಕೆ ಆಗುವಷ್ಟು ಹಾಕಿದರೆ ಸಾಕು. ಮತ್ತು 1 ½ ಚಮಚ ಜೀರಿಗೆನೂ ಹಾಕಿದ್ದೇನೆ. ನೀವು ಇಲ್ಲಿ ವೇರಿಯೇಷನ್ಸ್ ಮಾಡ್ಕೊಳ್ಬೋದು, ಪ್ರಮಾಣನೂ ಕೂಡ ಚೇಂಜ್ ಮಾಡ್ಬೋದು, ಮತ್ತು ನೀವು ಉಪಯೋಗಿಸುವಂಥ ತರಕಾರಿಗಳು ಕೂಡ ಚೇಂಜ್ ಮಾಡ್ಬೋದು. ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ಕಲಸಿ ತೆಗೆದಿಟ್ಕೊಂಡಿದ್ದೇನೆ. ಕಾವಲಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಕೊಂಡು ಮೇಲ್ಗಡೆ ನಾನು ಮಾಡಿಟ್ಕೊಂಡಂಥ ಹಿಟ್ಟನ್ನು ಹೀಗೆ ದೋಸೆ ಥರ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ದಪ್ಪ ಇರಲಿ. ಹಾಗೆ ನೋಡಿದರೆ ನಾನಿಲ್ಲಿ ಮಾಡಿರೋದು ಸ್ವಲ್ಪ ತೆಳ್ಳಗೆ ಇದೆ, ಇನ್ನೂ ಸ್ವಲ್ಪ ದಪ್ಪ ಮಾಡ್ಕೊಳ್ಬೋದು. ಆವಾಗ ಮೇಲ್ಗಡೆ ಹಾಕಿರೋ ತರಕಾರಿ ಅದರಲ್ಲಿ ಸರಿಯಾಗಿ ಕೂತ್ಕೊಳ್ತದೆ, ಆದರೆ ಸಣ್ಣವರಲ್ಲಿ ಕಾಯಿಸಬೇಕಾಗ್ತದೆ. ಮತ್ತು ಇನ್ನೊಂದು ನೆನಪಿಟ್ಕೊಳ್ಳಿ, ಇದು ಸ್ವಲ್ಪ ಬೇಗ ಸೀದು ಹೋಗ್ತದೆ. ಸೊ ಸಣ್ಣವರಿಯಲ್ಲೇ, ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆ ಆ ತರಕಾರಿಗಳ ಮಿಶ್ರಣನ ಹಾಕಿದ ಮೇಲೆ ಒತ್ತುಕೊಳ್ಳಿ. ಮೇಲೆ ಬೇಕಿದ್ದರೆ 1/2 ಚಮಚ ಆಗುವಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಆಮೇಲೆ ತಿರುವಿ ಹಾಕಿ ಇನ್ನೊಂದು ಕಡೆಯೂ ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇನ್ನೊಂದು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದ್ರೆ ರುಚಿ ರುಚಿಯಾದ ಪಾಲಕ್ ಉತ್ತಪ್ಪಂ ರೆಡಿ ಆಗ್ತದೆ. ಉಳಿದಿರೋ ದೋಸೆ ಹಿಟ್ಟಿನಿಂದನೂ ಕೂಡ, ಅಂದರೆ ಪಾಲಕ್ ಉತ್ತಪ್ಪಂ ಹಿಟ್ಟಿನಿಂದ ಪುನಃ ಅದೇ ರೀತಿ ಪ್ರೊಸೀಜರ್ ರಿಪೀಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಹೆಲ್ದಿ ಕೂಡ ಇರ್ತದೆ. ಎಷ್ಟೊಂದು ಮಕ್ಕಳು ಪಾಲಕ್ ಸೊಪ್ಪು ಅಂತೇಳಿದರೆ ಅವರು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ತರಕಾರಿಗಳನ್ನು ಇಷ್ಟಪಡೋದಿಲ್ಲ. ಆವಾಗ ಈ ರೀತಿಯೆಲ್ಲ ಟೆಕ್ನಿಕ್ಸ್ ಉಪಯೋಗಿಸಿ ಹೇಗೋ ಅವರ ಆರೋಗ್ಯಕ್ಕೆ ಒಳ್ಳೆಯದಾಗೋ ಥರ ಒಂದು ಡಿಶ್ ಮಾಡಿ ಕೊಡ್ಬೋದು. ಈಗ ಎರಡನೇದು ಪಾಲಕ್ ಸೊಪ್ಪು ಹಾಕಿ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಆಲ್ಮೋಸ್ಟ್ ಎರಡೂ ರೆಸಿಪಿ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಸೇಮ್ ಇದೆ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ ಕೂಡ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಕೂಡ ಒಂದು 30 ನಿಮಿಷದೊಳಗಡೆ ಮಾಡ್ಕೊಳ್ಬೋದು. ಇದಕ್ಕೆ 1/4 ದೊಡ್ಡ ಚಮಚ ಆಗುವಷ್ಟು ತುಪ್ಪನ ಮೊದಲು ಬಿಸಿ ಮಾಡಿ ಅದಕ್ಕೆ 1 ಚಮಚ ಸಾಸಿವೆ ಹಾಕಿದ್ದೇನೆ, 1 ದೊಡ್ಡ ಚಮಚ ಉದ್ದಿನಬೇಳೆ, 1 ದೊಡ್ಡ ಚಮಚ ಕಡಲೆಬೇಳೆ, 2 ಚಮಚ ಆಗುವಷ್ಟು ತುಂಡು ಮಾಡಿದ ಗೋಡಂಬಿ, ಇವಿಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಆಮೇಲೆ 1/3 ಕಪ್ ಅಥವಾ ನೀವು 1/4 ಕಪ್ ಆಗುವಷ್ಟು ಹಾಕ್ಕೊಳ್ಬೋದು ತುರಿದಿಟ್ಕೊಂಡಂಥ ಹಸಿ ಕ್ಯಾರೆಟ್ ಹಾಕಿದ್ದೇನೆ. ಇದನ್ನು 1-2 ನಿಮಿಷ ಹೀಗೆ ಹುರ್ಕೊಳ್ಬೇಕು. ಆಮೇಲೆ 1 ಕಪ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು 1-3 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಅದು ಸರಿಯಾಗಿ ಗರಿ ಗರಿ ಆಗೋ ತನಕ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಹುರಿದಾದ ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರು ಹಾಕಿದ್ದೇನೆ. ಚೆನ್ನಾಗಿ ಕಲಸ್ಕೊಳ್ಬೇಕು ಇದನ್ನು. ಉತ್ತಪ್ಪಂ ಮಾಡುವಾಗ ನಾವು ಎಷ್ಟು ತೆಳ್ಳಗೆ ಮಾಡ್ತೇವೋ ಅಷ್ಟು ತೆಳ್ಳಗೆ ಮಾಡಲಿಕ್ಕೆ ಇರುವುದಿಲ್ಲ ಈ ಹಿಟ್ಟನ್ನು, ಸ್ವಲ್ಪ ದಪ್ಪ ಇರಬೇಕು. ಇದು ಹೀಗೆ ಇರಲಿ, ಒಂದು 5-10 ನಿಮಿಷ ಹಾಗೆ ಬಿಡೋಣ ಇದನ್ನು. ಈಗ ಪುನಃ ಅದೇ ಪ್ಯಾನಲ್ಲಿ ಮತ್ತೆ 1/4 ಚಮಚ ತುಪ್ಪನ ಬಿಸಿ ಮಾಡಿ ಅದಕ್ಕೊಂದು 1/4 ಚಮಚ ಜೀರಿಗೆ, 1 ಶುಂಠಿ, 1/4 ಇಂಚ್ ಸೈಜಿದು ಶುಂಠಿ, 1 ಅಥವಾ 2 ಹಸಿಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ. ಈಗ ಪಾಲಕ್ ಸೊಪ್ಪು 1 2 ಗೊಂಚಲಾಗುವಷ್ಟು ಇದೆ. 2 ಗೊಂಚಲು ಅಂದರೆ 1 45-50 ಎಲೆಗಳಿರ್ಬೋದು. ಹಾಕಿ ಅದನ್ನ 1-2 ನಿಮಿಷ ಬಾಡಿಸ್ಕೊಂಡು, ಬಾಡಿಸಿರುವಂಥ ಈ ಮಿಶ್ರಣನ ತಣ್ಣಗಾದ ಮೇಲೆ ನೀವು ರುಬ್ಬಲಿಕ್ಕೆ ಹೋಗಿ. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿದ್ದೇನೆ. ತಣ್ಣದ ಮೇಲೆ ಅದನ್ನ ರುಬ್ಬಿಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ರವೆಗೆ ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಹಿಟ್ಟಿನ ಹದ ಇಡ್ಲಿ ಮಾಡುವಾಗ ಎಷ್ಟು ಬೇಕೋ ಅಷ್ಟು ದಪ್ಪ ಇರಬೇಕು. ನಾನು ಉಪ್ಪು ಹಾಕಿರಲಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗ ಹಾಕಿದ್ದೇನೆ. ಮತ್ತೆ ಪುನಃ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ.
ನೀವು ಹಿಟ್ಟು ತುಂಬ ದಪ್ಪ ಇದೆ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಕಲಸ್ಕೊಳ್ಳಿ. ನಾನಿಲ್ಲಿ ಸೋಡಾ ಹಾಕ್ತಾ ಇದ್ದೇನೆ, ಒಂದು ಕಾಲು ಚಮಚ ಹಾಕಿದ್ದೀನಿ. ಸೋಡಾ ಹಾಕಲೇಬೇಕು ಅಂತಿಲ್ಲ, ನೆನಪಿನಲ್ಲಿಡಿ. ಸೋಡಾ ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಬರ್ತದೆ. ಯಾವಾಗ ನಾವು ಇಡ್ಲಿ ಹಿಟ್ಟನ್ನು ಹುಳಿಯಾಗಲಿಕ್ಕೆ ಬಿಡ್ತೇವೆ ಆವಾಗ ಇಡ್ಲಿ ಸಾಫ್ಟ್ ಆಗಿ ಆಗ್ತದೆ. ಆದರೆ ಇಲ್ಲಿ ನಾನು ಹುಳಿಯಾಗಲಿಕ್ಕೆ ಬಿಡ್ತಾ ಇಲ್ಲ, ತಕ್ಷಣ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸೋಡಾ ಹಾಕಿದ್ದೇನೆ. ಸೋಡಾ ಹಾಕದೇ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಬರ್ಬೋದು ಅಷ್ಟೇ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೋಡಾ ಹಾಕದೇ ಇದ್ದರೆ. ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿ ದೊಡ್ಡ ಉರಿಯಲ್ಲಿ 15 ನಿಮಿಷ ಇದನ್ನು ಬೇಯಿಸಿದರೆ ಸಾಕು, ಬೇಯ್ತದೆ. ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ, ಮತ್ತು ನೋಡಲಿಕ್ಕೂ ಕೂಡ ಮಕ್ಕಳಿಗೆ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತದೆ ಕಲರು. ಮತ್ತು ನಾನಿಲ್ಲಿ ಬರೀ ಕ್ಯಾರೆಟ್ ಹಾಕಿದ್ದೇನೆ, ನಿಮಗೆ ಇಷ್ಟವಾದ ಬೇರೆ ತರಕಾರಿಗಳನ್ನು ಕೂಡ ನೀವು ಹಾಕ್ಕೊಳ್ಬೋದು. ಯಾವುದು ಬೇಗ ಬೇಯ್ತದೆ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ. ಇಷ್ಟೇ, ತುಂಬ ಈಸಿಲಿ ಮಾಡ್ಬೋದು ಎರಡೂ ರೆಸಿಪಿಗಳು, ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಗಳು. ಒಂದು ಪಾಲಕ್ ಉತ್ತಪ್ಪಮ್, ಇನ್ನೊಂದು ಪಾಲಕ್ ಇಡ್ಲಿ. ಖಂಡಿತ ನೀವು ಟ್ರೈ ಮಾಡಿ ನೋಡಲೇಬೇಕಾದಂಥ ರೆಸಿಪಿಗಳು ಎರಡೂ ಕೂಡ. ನೋಡಿ ಇದೆಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ನೀವು ಕಾಯಿ ಚಟ್ನಿ ಅಥವಾ ನಿಮಗೆ ಇಷ್ಟವಾದ ಯಾವುದೇ ಸೈಡ್ ಡಿಶ್ ಜೊತೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ಖಾರ ಚಟ್ನಿ ಮತ್ತು ಕಾಯಿ ಚಟ್ನಿ ಎರಡೂ ಇಟ್ಟಿದ್ದೇನೆ. ಇವತ್ತು ತೋರಿಸಿರುವ ಈ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.